Hi friends, welcome to Spartha Champions. ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು 19 ಜುಲೈ ಇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕುಶ್ಮನ್ ಮತ್ತು ವೇಕ್ಫೀಲ್ಡ್ 2020 ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, 3ನೇ ಸ್ಥಾನ. 48 ರಾಷ್ಟ್ರಗಳಲ್ಲಿ ಭಾರತವು ಕುಶ್ಮನ್ ಮತ್ತು ವೇಕ್ಫೀಲ್ಡ್ ವರದಿಯ ಪ್ರಕಾರ 2020 ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದಲ್ಲಿ 3ನೇ ಸ್ಥಾನದಲ್ಲಿದೆ. ಯುಎನ್ ಮಾನ್ಯತೆ ಪಡೆದ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜುಲೈ 18. ದಕ್ಷಿಣ ಆಫ್ರಿಕಾದ ದಿವಂಗತ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜುಲೈ 18ರಂದು ಜಾಗತಿಕವಾಗಿ ನಡೆಸಲಾಗುತ್ತದೆ. ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ನಿಮೋನಿಯಾ ಲಸಿಕೆಯನ್ನು ನಿಮೋಕೋಕಲ್ ಪಾಲಿಸೆಕ್ರೇಟ್ ಕಾಂಜುಕೇಟ್ ಲಸಿಕೆ ಎಂದು ಹೆಸರಿಸಿದ ಕಂಪನಿ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ, ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನಿಮೋನಿಯಾ ನಿಮೋಕೋಕಲ್ ಪಾಲಿಸೆಕ್ರೇಟ್ ಕಾಂಜುಗೇಟ್ ಲಸಿಕೆ ವಿರುದ್ಧ ಭಾರತ ಮೊದಲ ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಸಿಕೆಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮೋದನೆ ನೀಡಿದೆ. ಲಸಿಕೆಯನ್ನು ಪುಣೆ ಮೂಲದ ಸಂಸ್ಥೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ನಬಾರ್ಡ್ ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ, 44 ಲಕ್ಷ. ಗ್ರಾಮೀಣ ಉದ್ಯಮಶೀಲತೆಯ ಮೂಲಕ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆಯನ್ನು ಬಲಪಡಿಸುವ ಉದ್ದೇಶದಿಂದ ಉನ್ನತ ಅಭಿವೃದ್ಧಿ ಹಣಕಾಸು ಸಂಸ್ಥೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 44 ಲಕ್ಷ ರೂಗಳ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಿದೆ. ರೋಸ್ ಕ್ರಿಶ್ಚಿಯನ್ ಅಶೋಕ್ ರಾಪೋಂಡ ಅವರನ್ನು ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ಯಾಬೋನ್. ರೋಸ್ ಕ್ರಿಶ್ಚಿಯನ್ ಅಶೋಕ್ ರಾಪೋಂಡ ಅವರನ್ನು ಜುಲೈ 16, 2020ರಂದು ಗ್ಯಾಬೋನ್ನ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡಲಾಗಿದೆ. 56 ವರ್ಷದ ಈಕೆ ದೇಶದ 12ನೇ ಪ್ರಧಾನ ಮಂತ್ರಿ ಮತ್ತು ಜೂಲಿಯನ್ ನೋಗೆ ಬೆಗೆಲ್ ಅವರ ನಂತರ ಯಶಸ್ವಿಯಾಗಿದ್ದಾರೆ. ಪತ್ರಕರ್ತರನ್ನು ರಕ್ಷಿಸುವ ಸಮಿತಿ 2020ರ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಗಳೊಂದಿಗೆ ಎಷ್ಟು ಪತ್ರಕರ್ತರನ್ನು ಗೌರವಿಸಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ, 4. ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಪತ್ರಕರ್ತರ ಹಕ್ಕುಗಳನ್ನು ರಕ್ಷಿಸಲು ನ್ಯೂಯಾರ್ಕ್ ಮೂಲದ ಲಾಭೋದ್ದೇಶವಿಲ್ಲದ ಸಂಘಟನೆಯಾದ ಪತ್ರಕರ್ತರನ್ನು ರಕ್ಷಿಸುವ ಸಮಿತಿ 2020ರ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿ ಪುರಸ್ಕೃತರಾಗಿ 4 ಪತ್ರಕರ್ತರನ್ನು ಹೆಸರಿಸಲಾಗಿದೆ. ವಿಜೇತರು ಬಾಂಗ್ಲಾದೇಶದ ಶಾಹಿದುಲ್ ಆಲಂ, ಇರಾನ್ನಿಂದ ಮೊಹಮ್ಮದ್ ಮೊಸಿ, ನೈಜೀರಿಯಾದ ಡಾಪ್ ಒಲರೋ ನ್ಯೂಮಿ ಮತ್ತು ರಷ್ಯಾದಿಂದ ಸ್ವೆಟ್ಲೆಸ್ ಪ್ರೋಕೋಫೈವಾ. ಮೆಡಿಕಾಪ್ ಪೋರ್ಟಬಲ್ ಆಸ್ಪತ್ರೆ ಘಟಕವಾಗಿದ್ದು ಯಾವ ಸಂಸ್ಥೆ ಕೋವಿಡ್-19 ಚಿಕಿತ್ಸೆಗಾಗಿ ಪ್ರಾರಂಭಿಸಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ, IIT ಮದ್ರಾಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಇನ್ನೋವೇಟರ್ ಸ್ಟಾರ್ಟ್ ಆಫ್ ಮಾಡ್ಯುಲಸ್ ಹೌಸಿಂಗ್ ಮೆಡಿಕಾಪ್ ಎಂಬ ಪೋರ್ಟಬಲ್ ಆಸ್ಪತ್ರೆ ಘಟಕವನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು 4 ಜನರಿಂದ 8 ಗಂಟೆಗಳ ಒಳಗೆ ಎಲ್ಲಿ ಬೇಕಾದರೂ ಸ್ಥಾಪಿಸಬಹುದು. ಮೆಡಿಕಾಪ್ ಮಡಚಬಲ್ಲದು ಮತ್ತು ವೈದ್ಯರ ಕೊಠಡಿ, ಪ್ರತ್ಯೇಕ ಕೋಣೆ, ವೈದ್ಯಕೀಯ ಕೊಠಡಿ ಅಥವಾ ವಾರ್ಡ್ ಮತ್ತು ಅವಳಿ ಹಾಸಿಗೆಯ ICU ಸೇರಿದಂತೆ 4 ವಲಯಗಳಿಂದ ಕೂಡಿದೆ. ಇದನ್ನು ನಕಾರಾತ್ಮಕ ಒತ್ತಡದಲ್ಲಿ ನಿರ್ವಹಿಸಲಾಗುತ್ತದೆ. HCL ಟೆಕ್ನಾಲಜೀಸ್ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೋಶ್ನಿ ನಾಡರ್ ಮಲ್ಹೋತ್ರಾ. ರೋಶ್ನಿ ನಾಡರ್ ಮಲ್ಹೋತ್ರಾ ಅವರನ್ನು ಐಟಿ ಸೇವೆಗಳ ಕಂಪನಿ HCL ಟೆಕ್ನಾಲಜೀಸ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 2019-20ರ ಲಾ ಲಿಗಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಯಲ್ ಮ್ಯಾಡ್ರಿಡ್.
ವಿಲ್ಲಾರಿಯಲ್ ಅವರನ್ನು 2-1 ಸೋಲಿಸಿದ ನಂತರ ರಿಯಲ್ ಮ್ಯಾಡ್ರಿಡ್ 34ನೇ ಬಾರಿಗೆ ಲಾ ಲಿಗಾ ಚಾಂಪಿಯನ್ಸ್ ಕಿರೀಟವನ್ನು ಪಡೆದಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಸೈಬರ್ ಪೇಸ್ ಸುರಕ್ಷಿತವಾಗಿಸಲು ಯಾವ ರಾಜ್ಯದಿಂದ ಸೈಬರ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ. ತೆಲಂಗಾಣ ಪೊಲೀಸ್ ಮಹಾನಿರ್ದೇಶಕ ಮಹೇಂದ್ರ ರೆಡ್ಡಿ ಅವರು ಆನ್ಲೈನ್ ಸೈಬರ್ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಸೈಬರ್ ಪೇಸ್ ಅನ್ನು ಮಹಿಳೆಯರು ಮತ್ತು ಮಕ್ಕಳಿಗೆ ಸುರಕ್ಷಿತವಾಗಿಸುತ್ತದೆ. ತೆಲಂಗಾಣ ರಾಜ್ಯ ಪೊಲೀಸರ ಮಹಿಳಾ ಸುರಕ್ಷತಾ ವಿಭಾಗವು ಕಾನೂನು ನೆರವು ಕೇಂದ್ರ ಮತ್ತು ಹೈದರಾಬಾದ್ನ ಸಹಜೀವನ ಕಾನೂನು ಶಾಲೆಯ ಸಹಯೋಗದೊಂದಿಗೆ 1 ಅವಧಿಯ ಅಭಿಯಾನವನ್ನು ಆಯೋಜಿಸಿದೆ. ಕುಷ್ಮನ್ ಮತ್ತು ವೇಕ್ಫೀಲ್ಡ್ 2020 ಜಾಗತಿಕ ಉತ್ಪಾದನಾ ಅಪಾಯ ಸೂಚಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಎಂಆರ್ಐ 2020 ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕ್ರಮವಾಗಿ ಮೊದಲ 2 ಸ್ಥಾನಗಳನ್ನು ಉಳಿಸಿಕೊಂಡರೆ ಭಾರತವು ವರದಿಯ ಹಿಂದಿನ ಆವೃತ್ತಿಯಿಂದ 1 ಸ್ಥಾನವನ್ನು ಹೆಚ್ಚಿಸಿ ಎಂಆರ್ಐನ 2020 3ನೇ ಸ್ಥಾನದಲ್ಲಿದೆ. ಗ್ಯಾಬೊನ್ನ ರಾಜಧಾನಿ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಡಿ ಲಿಬ್ರೆವಿಲ್ಲೆ. ಗ್ಯಾಬೊನ್ನ ರಾಜಧಾನಿ ಲಿಬ್ರೆವಿಲ್ಲೆ ಆಗಿದೆ. ಥ್ಯಾಂಕ್ ಯು.